ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಕ್ಷಣಗಣನೆ ಶುರುವಾಗಿದೆ ತನ್ನ ಭವ್ಯ ಸಾಂಸ್ಕೃತಿಕ ಪರಂಪರೆಯಿಂದ ಹೆಸರಾಗಿರುವಂತಹ ದಸರಾಗೆ ಸಂಬಂಧಪಟ್ಟಂತೆ ಮೈಸೂರಿಗೆ ಆಗಮಿಸುವ ಗಜಪಡೆಯ ಮೊದಲ ಪಟ್ಟಿ ತಯಾರಾಗಿದೆ ಮೊದಲ ಹಂತದಲ್ಲಿ ಬರುವಂತಹ ಒಂಬತ್ತು ಆನೆಗಳ ಪಟ್ಟಿಯನ್ನು ಅರಣ್ಯಾಧಿಕಾರಿಗಳು ಅಂತಿಮಗೊಳಿಸಿದ್ದಾರೆ ಸದ್ಯ ಸೆಪ್ಟೆಂಬರ್ ಒಂದನೇ ತಾರೀಕು ಗಜಪಯಣದಲ್ಲಿ ಒಂಬತ್ತು ಆನೆಗಳು ವೀರನ ಹೊಸಹಳ್ಳಿಯಿಂದ ಅರಮನೆಗೆ ಆಗಮಿಸಲಿದೆ ನಾಗರಹೊಳೆ ಆನೆ ಶಿಬಿರದಿಂದ ಅಭಿಮನ್ಯು ಭೀಮಾ ಮಹೀಂದ್ರ ನಾಗರಹೊಳೆಯ ಬಳ್ಳೆ ಆನೆ ಶಿಬಿರದಿಂದ ಅರ್ಜುನ ದುಬಾರಿ ಆನೆ ಶಿಬಿರದಿಂದ ಧನಂಜಯ ಗೋಪಿ ಬಂಡೀಪುರದ ರಾಂಪುರ ಶಿಬಿರದಿಂದ ಪಾರ್ಥ ಸಾರಥಿ ದುಬಾರೆ ಆನೆ ಶಿಬಿರದಿಂದ ವಿಜಯ್ ಭೀಮನಕಟ್ಟೆ ಆನೆ ಶಿಬಿರದಿಂದ ವರಲಕ್ಷ್ಮಿ ಆನೆಗಳು ಬರುವುದು ಗೊತ್ತಾಗ್ತಾ ಇದೆ ವಿಶ್ವವಿಖ್ಯಾತ ದಸರಾಗೆ ಸಂಬಂಧಪಟ್ಟಂತೆ ಗಜಗಾಂಭೀರ್ಯದಿಂದ ಆನೆಗಳು ನಡೆಯೋದನ್ನು ನೋಡೋದಕ್ಕೆ ಅಂತ ದೇಶ ವಿದೇಶಗಳಿಂದ ಮೈಸೂರಿಗೆ ಜನ ಬರ್ತಾರೆ ಸೊ ಯಾವ್ಯಾವ ಆನೆಗಳು ಈ ದಸರಾದಲ್ಲಿ ಪಾಲ್ಗೊಳ್ಳುತ್ತೆ ಅನ್ನೋ ಪಟ್ಟಿಯನ್ನು ಜಿಲ್ಲಾಡಳಿತ ಮುಂಚೆನೇ ಬಿಡುಗಡೆ ಮಾಡುತ್ತೆ ನಂತರ ತಾಲೀಮ್ಗಳಲ್ಲೆಲ್ಲ ಬ್ಯುಸಿ ಆಗುತ್ತೆ ಸೊ ಈಗ ಒಂಬತ್ತು ಆನೆಗಳ ಪಟ್ಟಿಯನ್ನು ಮೊದಲ ಹಂತದಲ್ಲಿ ಅರಣ್ಯಾಧಿಕಾರಿಗಳು ಅಂತಿಮಗೊಳಿಸಿದ್ದಾರೆ ಫಿಟ್ ಇರೋದು ಜೊತೆಗೆ ಎಲ್ಲ ಸಾಮರ್ಥ್ಯಗಳನ್ನು ಪ್ರೆಷರನ್ನು ನಿಭಾಯಿಸುವಂತಹ ಆನೆ ಯಾವುದು ಅಂತ ನಿರಂತರವಾಗಿ ಮಾನಿಟರ್ ಮಾಡ್ತಾ ಇರಬೇಕಾದ್ರೆ ಶಿಬಿರದಲ್ಲಿರುವಂತಹ ಆನೆಗಳಲ್ಲಿ ತಾಲೀಮಿಗೆ ಸಾಮರ್ಥ್ಯ ಇರುವಂತಹ ಆನೆಗಳನ್ನು ಗುರುತಿಸಿ ಈ ಪಟ್ಟಿಯನ್ನು ಒಂಬತ್ತು ಆನೆಗಳ ಪಟ್ಟಿಯನ್ನು ರಿಲೀಸ್ ಮಾಡಲಾಗಿದೆ ಸೆಪ್ಟೆಂಬರ್ ಒಂದನೇ ತಾರೀಕು ಗಜಪಣ್ಯದಲ್ಲಿ ಒಂಬತ್ತು ಆನೆಗಳು ಬರುತ್ತೆ ವಿವಿಧ ಆನೆ ಶಿಬಿರಗಳಿಂದ ಆನೆಗಳನ್ನು ಬರಮಾಡಿಸ್ಕೊಳ್ಳೋ ಕೆಲಸ ಕೂಡ ಆಗುತ್ತೆ